ಸದಸ್ಯರಾದಂತಹ ಅದೇ ರೀತಿ ನಮ್ಮ ಮಲಪನಹಳ್ಳಿಯ ಮತ್ತೊಬ್ಬ ಪಂಚಾಯತಿ ಸದಸ್ಯರಾದಂತಹ ಅವರು ತಮಿಳುನಾಡಿನ ಗಡಿಭಾಗದಲ್ಲಿರುವ ರಾಜ್ಯದ ಸರ್ಕಾರಿ ಶಾಲೆಯನ್ನು ಮಾಲೂರಿನ ಡಾಕ್ಟರ್ ಕಿರಣ ಸೋಮಣ್ಣ ನೇತೃತ್ವದ ಯುವ ವೈದ್ಯರ ತಂಡ ದತ್ತು ಪಡೆದು ಶಿಥಿಲಾವಸ್ಥೆಯಲ್ಲಿದ್ದ ಶಾಲೆಯನ್ನು ಹೈಟೆಕ್ ಮಾದರಿ ಶಾಲೆಯಾಗಿ ಅಭಿವೃದ್ಧಿ ಮಾಡಿ ಸರ್ಕಾರಕ್ಕೆ ಹಸ್ತಾಂತರಿಸಿದರು. ಅದಕ್ಕೆ ಯಾರು ನೀವು ಯಾರು ಬಂದು ಮಾತಾಡ ಹೇಳೋದಿಲ್ಲ, ಯಾವ ಕಾರಣಕ್ಕಾಗಿದೆ ಏನಕ್ಕಾಗಿದೆ, ಶಿಕ್ಷಕರು ನಿಮ್ಮವರೇ ನಮ್ಮವರು ಅನ್ನೋದು. ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತೀರ, ಎಲ್ರು ಸರ್ ಮಾತಾಡ್ತಾ ಇಲ್ಲದ್ರು ಸರ್ಕಾರಿ ಶಾಲೆ ಕಳಿಸಿ, ಮತ್ತು ಈ ಗ್ರಾಮಸ್ಥರು ಅವರಿಗೆ ಹೃದಯಪೂರ್ವಕವಾಗಿ ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ, ಅವರ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ಶಾಸಕರಿಗೆ ಕಿರಣ್ ಸೋಮಣ್ಣನ್ ಅವರನ್ನಗೆ ನಾವು ಈ ಸಮಾರಂಭದಲ್ಲಿ ಗ್ರಾಮಸ್ಥರು ಅಭಿನಂದನೆಯನ್ನ. ಈ ವೇಳೆ ಮಾತನಾಡಿದ ಕಿರಣ ಸೋಮಣ್ಣ, ಮಕ್ಕಳಿಗೆ ಶಿಕ್ಷಣ ಹಾಗೂ ಆರೋಗ್ಯ ಸಿಗುವಂತಾಗಬೇಕು, ಈ ನಿಟ್ಟಿನಲ್ಲಿ ನಮ್ಮ ತಂಡ ಕೆಲಸ ಮಾಡುತ್ತಿದ್ದು ಗಡಿಭಾಗದಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಗಡಿಭಾಗದ ಗ್ರಾಮಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುವುದು ನಮ್ಮ ಪ್ರಮುಖ ಆದ್ಯತೆಯಾಗಿದೆ ಎಂದರು. ಆಸ್ತಿ ಒಬ್ಳಿ ತುಣಸಿ ಪಂಚಾಯತಿ ಮಲಕ್ನಹಳ್ಳಿ ಅನ್ನೋ ಗ್ರಾಮ ಇದು. ಈ ಗ್ರಾಮ ನಮ್ಮ ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ಜೊತೆಗೆ ಕರ್ನಾಟಕದ ಗಡಿಭಾಗ ಕೂಡ, ಕೊನೆ ಊರು ನಮ್ಮ ರಾಜ್ಯದ ಕೊನೆ ಊರು. ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ಏನಿದೆ ಇಲ್ಲೇ ಮಕ್ಕಳು ಅತಿ ಹೆಚ್ಚಾಗಿರ್ತಕ್ಕಂಥ ಮಕ್ಕಳು ನಮ್ಮ ತಾಲೂಕಿನಲ್ಲಿ ಇದೇ ಶಾಲೆಯಲ್ಲಿ. ನಾವು ಸರ್ವೆ ಮಾಡಿ ಒಂದು ಶಿಕ್ಷಣದಲ್ಲಿ ಒಂದು ಶಾಲೆನ ಅಭಿವೃದ್ಧಿ ಮಾಡಬೇಕು, ಮೇನಾಗಿ ಗ್ರಾಮೀಣ ಭಾಗದ ಶಾಲೆನ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾವ ಶಾಲೆ ಮಾಡಬೇಕು ಅಂತ ಒಂದು ಸರ್ವೆ ಮಾಡಿದ್ವಿ. ಆ ಸರ್ವೆ ಮಾಡಿದಾಗ ಈ ಶಾಲೆ ಅತಿ ಹೆಚ್ಚು ಶಿಥಿಲಗೊಂಡಿದೆ, ಜೊತೆಗೆ ಈ ಶಾಲೆಗೆ ಹೊಸದಾಗಿ ಬಿಲ್ಡಿಂಗ್ ಮಾಡಬೇಕು ಅಂತ ಬಿ ಒ ಅವರು ಹೇಳಿದ್ರು. ನಾವು ಕೂಡ ಇಲ್ಲಿ ಬಂದು ನೋಡಿದಾಗ ಇದರ ಅವಶ್ಯಕತೆ ಇತ್ತು ಅಂತ ನಾವು ತಿಳ್ಕೊಂಡು ಇವತ್ತು ಈ ಶಾಲೆ ಹೊಸದಾಗಿ ರೂಪುಗೊಂಡಿದೆ. ಶಾಲೆನ ಇವತ್ತು ನಮ್ಮ ಶಾಸಕರ ಉಪಸ್ಥಿತಿಯಲ್ಲಿ, ಜೊತೆಗೆ ರಾಮಚಂದ್ರಣ್ಣ ಅವರು ಡಿ ಡಿ ಪಿ ಕೋಲಾರ ಜಿಲ್ಲೆ ಅವರ ಉಪಸ್ಥಿತಿ, ಜೊತೆಗೆ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ನಮ್ಮ ಮಾಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರ ಉಪಸ್ಥಿತಿಯಲ್ಲಿ ಇವತ್ತು ಸರ್ಕಾರಕ್ಕೆ ಹಸ್ತಾಂತರ ಮಾಡತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದೀವಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತಮಿಳುನಾಡಿನ ಗಡಿಭಾಗದಲ್ಲಿರುವ ಮಲಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಯತ್ತ ಸಾಗಿತ್ತು. ದನದ ಕೊಠಡಿಯಂತೆ ಇದ್ದಂತಹ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಡಾಕ್ಟರ್ ಕಿರಣ ಸೋಮಣ್ಣ ನೇತೃತ್ವದ ಯುವ ತಂಡ ಶಾಲೆಯನ್ನು ಸುಂದರವಾಗಿ ಅಭಿವೃದ್ಧಿಗೊಳಿಸಿ ಶಾಸಕ ಕೆವೈ ನಂಜೇಗೌಡ ಸಮ್ಮುಖದಲ್ಲಿ ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಸುಧಾಕರ್, ಪ್ರಗತಿ ಟಿವಿ, ಕೋಲಾರ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.